ಸಂತೋಷ್ ಕೆಂಚಾಂಬ ಅವರು. ಬಹಳಷ್ಟು ಜನ ಹೆಸರನ್ನು ಕೇಳಿರ್ತಾರೆ. ಈ ಸೋಷಿಯಲ್ ಮೀಡಿಯಾ ಜಗತ್ತಲ್ಲಿ ತಮ್ಮದೇ ಆದಂಥ ಶೈಲಿಯಲ್ಲಿ ವಿಷಯಗಳನ್ನ ಮಣ್ಣೆ ಮಾಡ್ತಾ ಹೋಗ್ತಾ ಇದ್ದೀರಿ. ಇದೀಗ ಬೇಲೂರು ವಿಧಾನಸಭಾ ಕ್ಷೇತ್ರ, ಏನು ಲೆಕ್ಕಾಚಾರ, ಯಾವ ಕಾರಣಕ್ಕೆ? ಒಂದು ಬೇಲೂರು ಅಂದ ತಕ್ಷಣ ಎರಡು ವಿಚಾರದಲ್ಲೂ ಮಾತಾಡೋಣ. ಫಸ್ಟ್ ರಾಜಕಾರಣ ಯಾಕೆ ಅಂತ ನಿಮ್ಮ ಆ ಪ್ರಶ್ನೆಯಲ್ಲಿ ಎರಡು ಅಡಗಿದೆ. ಹಾಗೆ ಖಂಡಿತ. ಸೊ ಒಂದು ರಾಜಕಾರಣ ಯಾಕೆ, ರಾಜಕಾರಣಕ್ಕೆ ಬೇಲೂರು ಯಾಕೆ? ಓಕೆ. ಒಂದು ರಾಜಕಾರಣದ ಒಬ್ಬ ಇವತ್ತು ರಾಜಕಾರಣ ಎಲ್ಲಾ ಕ್ಷೇತ್ರದಲ್ಲೂ ರಾಜಕಾರಣನ ಬೇರ್ಪಡಿಸಕ್ ಆಗದೇ ಇಲ್ಲ. ಅದರಲ್ಲೂ ಒಂದು ಡೆಮೊಕ್ರೆಟಿಕ್ ಸೊಸೈಟಿಯಲ್ಲಿ ಪ್ರಜಾಪ್ರಭುತ್ವದ ಅಡಿಪಾಯದಲ್ಲಿ ಇರುವಂತಹ ಯಾವುದೇ ದೇಶದಲ್ಲೂ ರಾಜಕಾರಣ ಪ್ಲೇಸ್ ಅ ರೋಲ್ ಇನ್ ಎವ್ರಿಥಿಂಗ್. ಅದು ಬಿಸ್ನೆಸ್ ಇರ್ಬೋದು, ಯಾವುದೇ ಇದರಲ್ಲೂ ಇರ್ಬೋದು. ಹಾಗಾಗಿ ನಾನೊಬ್ಬ ಪೊಲಿಟಿಕಲ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಅನೇಕ ಸಮಯದಲ್ಲಿ ನಾನು ಅದನ್ನ ಒಪಿನಿಯೇಟೆಡ್ ಆಗಿ ಮಾತಾಡಿರುವಂತ ಸಂಗತಿಗಳಿದಾವೆ. ಒಂದು ಭ್ರಷ್ಟಾಚಾರದ ವಿರುದ್ಧವಾಗಿರ್ಬೋದು ಅಥವಾ ಡೆವಲಪ್ಮೆಂಟಿನ ವಿಚಾರದಲ್ಲಿ ಕರ್ನಾಟಕದ ಬಗ್ಗೆ ಆಳವಾದ ಒಂದು ಪ್ರೀತಿ, ಒಂದು ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆ ಹಂಗೆ ನನಗೂ ಕೂಡ ಒಂದು ಆಳವಾದ ಪ್ರೀತಿ ಹಾಗೂ ಒಂದು ಅಭಿಮಾನ. ಹಾಗೂ ಈ ಸಂಪನ್ಮೂಲಗಳನ್ನ ನೋಡಿದ್ರೆ, ನಮ್ಮ ಕರ್ನಾಟಕದಲ್ಲಿರುವ ಸಂಪನ್ಮೂಲನ ನಾನು ಅನೇಕ ಕಡೆ ತಿರುಗಾಡಿದ್ದೀನಿ. ಇಂಥ ಒಂದು ವೈವಿಧ್ಯಮಯವಾದ ಸಂಪನ್ಮೂಲವನ್ನ ನಾವು ನಿಜವಾಗ್ಲೂ ಒಂದು ಮಾನವನ ಒಳಿತಿಗಾಗಿ, ನಮ್ಮ ದೇಶದ ಪ್ರಗತಿಗಾಗಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರಬಹುದಲ್ಲ ಅನ್ನೋ ಒಂದು ಆಸಕ್ತಿ, ಹಾಗೂ ಇದು ಮುಂಚೆಯಿಂದನೇ ಇತ್ತು. ಯಾವಾಗ ನಮ್ಮ ನರೇಂದ್ರ ಮೋದಿಯವರು ಒಬ್ಬ ಸಾಮಾನ್ಯ ಚಾಯ್ವಾಲ, ಒಬ್ಬ ದೇಶದ ಪ್ರಧಾನಮಂತ್ರಿ ಆದರು, ಹಾಗೂ ಎಲ್ಲರ ಜನಬೆಂಬಲವನ್ನ ಬರೀ ಅಭಿವೃದ್ಧಿಯ ಒಂದು ಘೋಷಣೆಯಲ್ಲಿ, ಅಭಿವೃದ್ಧಿಯನ್ನೇ ಒಂದು ಘೋಷವಾಕ್ಯವಾಗಿ ಇಟ್ಕೊಂಡು ಅಭಿವೃದ್ಧಿಯನ್ನ ಮಾಡಿ ಮತ್ತೆ ಆಯ್ಕೆ ಆಗುವಂತ ಒಂದು ವಾತಾವರಣವನ್ನು ನಾನು ನೋಡಿದಾಗ, ಇಲ್ಲಪ್ಪ ನಾನು ಕೂಡ ರಾಜಕಾರಣದ ಒಳಗಡೆ ಹೋಗಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಇದೆ. ಇವತ್ತಿನ ಯೋಚನೆಗಳು, ನರೇಂದ್ರ ಮೋದಿಯವರಂತ ಒಂದು ನಾಯಕತ್ವ ನಮಗೆ ಒಂದು ಪ್ರೇರಣೆ ಆಯಿತು. ಹಾಗಾಗಿ ರಾಜಕಾರಣದ ಒಳಗೆ ಹೋಗಿ ಏನಾರ ಒಂದು ಪ್ರಜಾಪ್ರಭುತ್ವದಿಂದ ಜನರ ಜೀವನವನ್ನ ಬದಲಾಯಿಸುವ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅನ್ನೋ ಒಂದು ಇಚ್ಛೆಯಿಂದ ರಾಜಕಾರಣವನ್ನು ಎಂಟರ್ ಆದ್ವಿ. ಇನ್ನು ಬೇಲೂರು ಯಾಕೆ? ಒಂದು, ಬೇಲೂರು ನಮ್ಮ ಊರು, ನಮ್ಮ ಕ್ಷೇತ್ರ, ಹಾಸನ ಜಿಲ್ಲೆ ನನ್ನ ಹುಟ್ಟ ಕ್ಷೇತ್ರ. ಹಾಗಾಗಿ ಒಂದು ಒಡನಾಟ ಮುಂಚೆಯಿಂದನೂ ಇದೆ. ನಾನು ಡೆಸ್ಟಿನಿಯಲ್ಲಿ ನಂಬುವಂತ ವ್ಯಕ್ತಿ. ಎಲ್ಲದೂ ನನ್ನಿಂದನೇ ಆಗೋದು, ನಾನು ಕಷ್ಟಪಟ್ಬಿಟ್ರೆ ಎಲ್ಲ ಆಗ್ಬಿಡುತ್ತೆ ಅನ್ನೋದು ನಂಬಲ್ಲ ನಾನು. ನಾನು ಎಲ್ಲೋ ಆ ಚನ್ನಕೇಶವ ನನ್ನನ್ನ ಕರ್ಕೊಂಡು ಹೋಗಿದ್ದಾನೆ ಅಂತ ನಾನು ನಂಬಿದ್ದೀನಿ. ಆ ಚನ್ನಕೇಶವನ ಆಶೀರ್ವಾದದಿಂದ ನಾನು ಅಲ್ಲಿ ಹೋಗಿದ್ದೀನಿ. ಒಂದು, ಮುಂಚೆಯಿಂದನೂ ನನಗೆ ಈ ದೇವಸ್ಥಾನಗಳು, ಪೌರಾಣಿಕ ಒಂದು ಇತಿಹಾಸ ಹಾಗೂ ನಮ್ಮ ಆರ್ಕಿಟೆಕ್ಚರ್, ಇಂಡಿಯನ್ ಆರ್ಕಿಟೆಕ್ಚರ್ ಬಗ್ಗೆ ನನಗೆ ಆಳವಾದ ಆಸಕ್ತಿ. ಅದರ ಆ ಒಂದು ವಿಚಾರದಲ್ಲಿ ನಾವು ಬೇರೆ ನಮ್ಮ ಸಂಘಟನೆಗಳ ಮೂಲಕ ಕೆಲಸನೂ ಮಾಡ್ತಾ ಇದ್ವಿ. ಹಾಗಾಗಿ ಬೇಲೂರು ಹಳೆಬೀಳ ಹೋಗ್ತಾ ಇದ್ದಾಗ್ಲೂ ಎಂಥ ಒಂದು ಭವ್ಯವಾದ ಪರಂಪರೆ ಇದ್ದಂತ ಜಾಗ, ಆ ಒಂದು ದೇವಸ್ಥಾನಗಳನ್ನ ನೋಡಿದ್ರೆ ಅದೊಂದು ವಿಸ್ಮಯವಾದ ಜಾಗ ಅಂತ ಆ ಕಣ್ಣುಗಳನ್ನ ನೋಡಿದ್ರೆ ಬರೀ ನೀವು ಇಡೀ ದೇವಸ್ಥಾನ ತಿರುಗಬೇಕು ಅಂದ್ರೆ ನನ್ನ ಪ್ರಕಾರ ಒಂದು 10-15 ದಿವಸ ಬೇಕು ಒಂದೇ ದೇವಸ್ಥಾನ ತಿರುಗಬೇಕು ಅಂದ್ರೆ. ಓಕೆ, ಪೂರ್ತಿ ನಾನು ಅರ್ಥ ಮಾಡ್ಕೊಬೇಕು, ಅದ್ರ ವಿಚಾರಗಳನ್ನ ನಾನು ತಿಳ್ಕೊಬೇಕು ಅಂತ ಏನಾದ್ರು ಯೋಚನೆ ಮಾಡಿದ್ರೆ 10-15 ದಿವಸ ಬೇಕು. ಯಾಕಂದ್ರೆ ಒಂದೊಂದು ಕಲ್ಲಲ್ಲೂ ರೋಚಕವಾದ ಕಥೆಗಳಿದಾವೆ. ಆ ಒಂದು ಹೊಯ್ಸಳರ ವೈಭವವನ್ನ ಪ್ರತಿಪಾದಿಸುವಂತ ಅನೇಕ ವಿಚಾರಗಳಲ್ಲಿದೆ. ಹಾಗಾಗಿ ಇಂಥ ಒಂದು ಭವ್ಯವಾದ ಜಾಗ ಸೃಷ್ಟಿ ಆಗ್ಬೇಕಾದ್ರೆ ಆ ಮಣ್ಣಿನಲ್ಲಿ ವಿಶೇಷವಾದ ಶಕ್ತಿ ಇದೆ. ಆ ವಿಶೇಷವಾದ ಶಕ್ತಿಯನ್ನ ಮತ್ತೆ ಆ ಹೊಯ್ಸಳರ ಹಿರಿಮೆಯ ಪರಿಸ್ಥಿತಿ ಏನಿತ್ತು ಆ ಹಿರಿಮೆಯ ಒಂದು ಜಾಗಕ್ಕೆ ತಗೊಂಡು ಹೋಗೋ ಅಂತ ಒಂದು ಶಕ್ತಿ ರಾಜಕೀಯದಲ್ಲಿ ಇದೆ. ಹಾಗಾಗಿ ರಾಜಕೀಯ ಶಕ್ತಿಯ ಮೂಲಕ ಬೇಲೂರಿನ ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೇಲೂರಿಗೆ ನಾವು ನನ್ನ ರಾಜಕೀಯ ಭವಿಷ್ಯವನ್ನು ಹುಡುಕೋಕ್ಕೋಸ್ಕರ ಬೇಲೂರನ್ನ ಆಯ್ಕೆ ಮಾಡಿದ್ದೀನಿ.